ಮೊದಲನೆಯ ಪ್ರಶ್ನೆ ಇಲ್ಲಿ ಭಾರತದ ಒಂದು ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದರೆ ಇಲ್ಲಿ ನೋಡಿ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ರಾಜಾರಾಮ್ ಮೋಹನ್ ರಾಯ್ ಸ್ವಾಮಿ ವಿವೇಕಾನಂದ ಮತ್ತು ಇನ್ನೊಂದು ಆತ್ಮಾರಾಮ್ ಪಾಂಡುರಂಗ ಅಂತ ನಾಲ್ಕು ಆಪ್ಷನನ್ನು ನಿಮಗೆ ಕೊಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ನಮ್ಮ ಚಾನಲಲ್ಲಿ ಕೊಡ್ತಾ ಹೋಗ್ತಿದ್ದೇವೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ನೋಡಬೇಕು ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಲ್ಲಿ ನೋಡಿ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಇಲ್ಲಿ ಯಾರನ್ನು ಕರೆಯಲಾಗುತ್ತದೆ ಎಂದು ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ರಾಜಾರಾಮ್ ರಾಮ್ ಮೋಹನ್ ರಾಯ್ ಅವರನ್ನು ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ಭಾರತದ ಒಂದು ಪುನರುಜ್ಜೀವನದ ಪಿತಾಮಹ ಎಂದು ಕರೆಯಲಾಗ್ತದೆ ಇದನ್ನು ಬರ್ಕೊಳ್ಳಿ ಪಕ್ಕಾ ಕ್ವಶನ್ ಕೇಳಬಹುದು ಈ ರೀತಿಯಾದ ಒಂದು ಪ್ರಶ್ನೆಗಳು ಪಕ್ಕ ನಿಮ್ಮ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಪಕ್ಕ ರಿಪೀಟ್ ಆಗ್ತವೆ ಅದಕ್ಕಾಗಿ ಎಲ್ಲರೂ ಕೂಡ ಬರ್ಕೊಂಡ್ರೆ ತುಂಬ ಒಳ್ಳೆಯದು ಮುಂದಿನ ಒಂದು ಪ್ರಶ್ನೆಗೆ ಈಗ ಹೋಗೋಣ ಇಲ್ಲಿ ನೋಡಿ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಭಾರ ಜಲದ ರಾಸಾಯನಿಕ ಹೆಸರು ಅಂತ ಇದೆ ಹೆವಿ ವಾಟರ್ ಅಂತ ಕರಿತೇವೆ ನಿನ್ನೆ ಹೇಳಿದ್ದೆ ಹೆವಿ ವಾಟರ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ನಾವು ಪ್ರಚಲಿತ ಘಟನೆಗಳ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಹೆವಿ ವಾಟರ್ ಸಂಬಂಧಪಟ್ಟಂತೆ ಯಾವುದು ಇಲ್ಲಿ ರಾಸಾಯನಿಕ ಹೆಸರು ಅಂತ ಇದೆ ಹೈಡ್ರೋಜನ್ ಆಕ್ಸೈಡ್ ಅಂತ ಇದೆ ಹೆಚ್ ಟು ಓ ಹೈಡ್ರೋಜನ್ ಆಕ್ಸೈಡ್ ಡ್ಯೂಟೇರಿಯಂ ಡೈಆಕ್ಸೈಡ್ ಅಂತ ಇದೆ ಡಿ ಟು ಓ ಓಕೆ ಡ್ಯೂಟೇರಿಯಂ ಆಕ್ಸೈಡ್ ಅಂತ ಇದೆ ಡಿ ಒ ನೆಕ್ಸ್ಟು ಇಲ್ಲಿ ಭಾರಿ ಹೈಡ್ರೋಜನ್ ಆಕ್ಸೈಡ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಇಲ್ಲಿ ಬಿ ಡ್ಯೂಟೇರಿಯಂ ಡೈಆಕ್ಸೈಡ್ ಡಿ ಟು ಓ ಅಂತ ಕರಿತೇವೆ ಡಿ ಟು ಒ ಅಂತ ಇದು ಹೆವಿ ವಾಟರ್ಗೆ ಸಂಬಂಧಪಟ್ಟಂಥ ರಾಸಾಯನಿಕ ಹೆಸರು ಡಿ ಟು ಒ ಸರಿಯಾದ ಉತ್ತರ ಆಗಿದೆ ಇಲ್ಲಿ ಇದು ಬರೆದಿದೆ ನೋಡಿ ಎಲ್ಲರೂ ಕೂಡ ಬರ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಕೆಳಗಿನ ಯಾವ ಪ್ರದೇಶವನ್ನು ಕೆಳಗಿನ ಯಾವ ಪ್ರದೇಶವನ್ನು ಬೆಲ್ಟ್ ಆಫ್ ಡೋಲ್ ಡ್ರಮ್ಸ್ ಎಂದು ಬೆಲ್ಟ್ ಆಫ್ ಡೋಲ್ ಡ್ರಮ್ಸ್ ಎಂದು ಕರೆಯುತ್ತಾರೆ ಅಂತ ಕರೆದಿದ್ದಾರೆ ಕೆಳಗಿನ ಯಾವ ಪ್ರದೇಶವನ್ನು ಬೆಲ್ಟ್ ಆಫ್ ಡೋಲ್ ಡ್ರಮ್ಸ್ ಎಂದು ಇಲ್ಲಿ ಕರೀತಾರೆ ಅಂತ ಪ್ರಶ್ನೆ ಕೇಳಿದರೆ ಉಪ ಉಷ್ಣವಲಯದ ಪ್ರದೇಶ ಧ್ರುವ ಪ್ರದೇಶ ಸಮಭಾಜಕ ವೃತ್ತ ಪ್ರದೇಶ ಮೇಲಿನ ಯಾವುದು ಅಲ್ಲ ಅಂತ ನಿಮಗೆ ಇಲ್ಲಿ ಪ್ರಶ್ನೆಗೆ ಆನ್ಸರ್ನ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ನೋಡೋದಾದರೆ ಸಮಭಾಜಕ ವೃತ್ತ ಪ್ರದೇಶ ಅಂತ ಇದೆ ಇಲ್ಲಿ ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಲ್ಟ್ ಆಫ್ ಡೋಲ್ ಡ್ರಮ್ಸ್ ಎಂದು ಅಂದರೆ ಇಲ್ಲಿ ನೋಡಿ ಇದು ನಮ್ಮ ಒಂದು ಭೂಮಿ ಅಂತ ಅಂದರೆ ಇದು ಈಕ್ವೇಟರ್ ಸಮಭಾಜಕ ವೃತ್ತ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕ್ಯಾಪ್ರಿಕಾನ್ ಅಂತ ಇರುತ್ತೆ ಈ ಒಂದು ಪ್ರದೇಶ ಏನಿದೆ ಈ ಒಂದು ಪ್ರದೇಶ ಏನಿದೆ ಇದನ್ನು ಬೆಲ್ಟ್ ಆಫ್ ಡೋಲ್ ಡ್ರಮ್ಸ್ ಎಂದು ಕರೀತಾರೆ ಬೆಲ್ಟ್ ಆಫ್ ಡೋಲ್ ಡ್ರಮ್ಸ್ ಅಂತ ಸಮಭಾಜಕ ವೃತ್ತ ಪ್ರದೇಶ ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋದಾದರೆ ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟ್ ಇದು ವಿಟಮಿನ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ನಿಮ್ಮ ಎಲ್ಲ ಎಕ್ಸಾಮ್ಗಳಲ್ಲಿ ಒಂದಂತೂ ಇದ್ದೇ ಇರುತ್ತೆ ನೀವು ಬೇಕಾದರೆ ಎಲ್ಲ ಪೇಪರ್ ಚೆಕ್ ಮಾಡ್ಬೋದು ರೋಗಕ್ಕೆ ಸಂಬಂಧಪಟ್ಟಂತೆ ವಿಟಮಿನ್ಗೆ ಸಂಬಂಧಪಟ್ಟಂತೆ ಈ ರೀತಿಯ ಒಂದು ಪ್ರಶ್ನೆಯಂತೂ ಎಲ್ಲ ಒಂದು ಎಕ್ಸಾಮ್ಗಳಲ್ಲಿ ಇದ್ದೇ ಇರ್ತವೆ ಇಲ್ಲೇನು ಕೇಳಿದರೆ ತುಂಬ ಈಸಿ ಪ್ರಶ್ನೆ ಕೇಳಿದರೆ ಹಿಂದಿನ ಒಂದು ಎಕ್ಸಾಮ್ಗಳಲ್ಲಿ ಬಂದಿದೆ ಈ ಪ್ರಶ್ನೆ ಆಗಲಿ ಏನಪ್ಪ ಅಂತಂದರೆ ವಿಟಮಿನ್ ಎ ಕೊರತೆಯಿಂದ ಉಂಟಾಗ್ತಕ್ಕಂತಹ ಒಂದು ರೋಗ ಯಾವುದು ಅಂತ ವಿಟಮಿನ್ ಎ ಕೊರತೆಯಿಂದ ಉಂಟಾಗ್ತಕ್ಕಂತಹ ಒಂದು ರೋಗ ಯಾವುದು ಅಂತ ಇದೆ ಆಪ್ಷನ್ ಎ ಈರುಳು ಕುರುಡುತನ ಆಪ್ಷನ್ ಬಿ ರಿಕೆಟ್ಸ್ ಆಪ್ಷನ್ ಸಿ ಬೆರಿ ಬೆರಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎಲ್ರಿಗೂ ಕೂಡ ಗೊತ್ತಿದೆ ಈರುಳು ಕುರುಡುತನ ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ವಿಟಮಿನ್ ಎ ಕೊರತೆಯಿಂದ ಇಲ್ಲಿ ಇರುಳು ಕುರುಡುತನ ಉಂಟಾಗ್ತದೆ ಹಾಗೆ ಇಲ್ಲಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಬರುತ್ತೆ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರಿ ಬರುತ್ತೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಬರುತ್ತೆ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಮುಂದಿನ ಪ್ರಶ್ನೆಗೆ ಈಗ ಹೋಗೋಣ ಓಕೆ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಇದೆ ಅಂದರೆ ಇಲ್ಲಿ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದೆ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ ಏನಪ್ಪ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆಪ್ಷನ್ ಇಲ್ಲಿ ಸಿ ಥಾಮಸ್ ಮನ್ರೋ ಅವರು ಥಾಮಸ್ ಮನ್ರೋ ಅವರು ಜಾರಿಗೆ ತಂಥ ಒಂದು ಪದ್ಧತಿಯ ಹೆಸರು ಏನು ಅಂತ ಕೇಳಿದರೆ ಇದು ಈ ಪದ್ಧತಿ ಯಾವುದು ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಪ್ರಶ್ನೆಯನ್ನು ಫ್ರೇಮ್ ಮಾಡಬೇಕಾದ್ರೆ ಈ ಒಂದು ಏನು ಪದ್ಧತಿ ಇದೆ ನನ್ನ ಬರೆಯೋದು ಮಿಸ್ ಆಗಿಬಿಟ್ಟಿದೆ ನಾನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರನ ತಿಳಿಸ್ಕೊಡ್ತಾ ಹೋಗ್ತೇನೆ ಇಲ್ಲಿ ಆನ್ಸರ್ ತಿಳ್ಕೊಳ್ಳಿ ಥಾಮಸ್ ಮನ್ರೋ ಅಂತ ಯಾವ ಪದ್ಧತಿ ಅಂತ ಮುಂದೆ ಹೇಳ್ತಾ ಹೋಗ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟನ್ನು ತಿಳ್ಕೊಳ್ಳಿ ಈಗ ಮುಂದಿನ ಪ್ರಶ್ನೆಗೆ ಈಗ ಹೋಗೋಣ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ನೋಡಿ ಅಂಕಲೇಶ್ವರ ತೈಲ ಉತ್ಪಾದನಾ ಘಟಕ ಅಂಕಲೇಶ್ವರ ತೈಲ ಉತ್ಪಾದನಾ ಘಟಕ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ ಅಂಕಲೇಶ್ವರ ತೈಲ ಉತ್ಪಾದನಾ ಘಟಕ ಅಂತ ನೀವು ಎಲ್ಲಾದರೂ ಕೇಳಿರ್ತೀರಾ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿಬಿಟ್ಟಿದ್ದಾರೆ ಅಸ್ಸಾಂ ಇದೆ ರಾಜಸ್ಥಾನ ಇದೆ ಗುಜರಾತ್ ಇದೆ ಆಂಧ್ರ ಪ್ರದೇಶ ಅಂತ ನಾಲ್ಕು ರಾಜ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು ನಮ್ಮ ಒಂದು ಭಾರತ ಈ ರೀತಿಯಾಗಿರ್ತಾ ಇದೆ ಅಂತ ಅಂದರೆ ಈ ರೀತಿಯಾಗಿದೆ ಅಂತ ಅಂದರೆ ಇಲ್ಲಿ ಗುಜರಾತ್ ಇದೆ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರದೇಶದಲ್ಲಿ ಅಂಕಲೇಶ್ವರ ತೈಲ ಉತ್ಪಾದನಾ ಘಟಕ ಅಂತ ಅಂಕಲೇಶ್ವರ ತೈಲ ಉತ್ಪಾದನಾ ಘಟಕ ಇರತಕ್ಕಂಥದ್ದು ಗುಜರಾತ್ನಲ್ಲಿ ನೆನ್ಪಿಟ್ಕೊಳ್ಳಿ ಪಕ್ಕ ಕೇಳಬೋದು ಈ ರೀತಿಯಾಗಿ ಪ್ರಶ್ನೆಗಳನ್ನು ತುಂಬ ಸಲ ಫ್ರೇಮ್ ಮಾಡಿದರೆ ಈಗಲೂ ಕೂಡ ನೋಡ್ಕೊಂಬಿಡಿ ಮುಂದಿನ ಪ್ರಶ್ನೆಗೆ ಈಗ ಹೋಗೋಣ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಎಷ್ಟು ಸಲ ಕೇಳಿದಾರೋ ಗೊತ್ತಿಲ್ಲ ನೀವು ಬೇಕಾದರೆ ಎಲ್ಲ ಎಕ್ಸಾಮ್ಗಳನ್ನು ನೋಡ್ಕೊಂಡು ಬರ್ಬೋದು ಈ ಕಡೆಯಿಂದ ಒಂದು ನದಿ ಬರುತ್ತೆ ಈ ಕಡೆಯಿಂದ ಒಂದು ನದಿ ಬರುತ್ತೆ ಈ ಒಂದು ಸಂಗಮವಾದ ಪ್ರದೇಶವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಹಾಗಾದರೆ ಈ ಒಂದು ನದಿಗಳು ಯಾವ್ಯಾವು ಅಂತ ಈಗ ತಿಳ್ಕೊಂಡ್ಬಿಡೋಣ ಅಲಕನಂದ ಮತ್ತು ಭಾಗೀರಥಿ ಭಾಗಿರಥಿ ಮತ್ತು ಅಲಕನಂದ ನದಿಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಂಗಮಗೊಳ್ಳುತ್ತವೆ ಅಂತ ಇದೆ ಭಾಗಿರಥಿ ಮತ್ತು ಅಲಕನಂದ ನದಿಗಳು ಈ ಎರಡೂ ನದಿಗಳು ಯಾವ್ಯಾವುದಪ್ಪ ಅಂತ ಅಂದರೆ ಗಂಗಾ ನದಿಯ ಉಪನದಿಗಳು ಗಂಗಾ ನದಿಯ ಒಂದು ಉಪನದಿಗಳು ಇವು ಆಗಿರ್ತಕ್ಕಂಥದ್ದು ಗಂಗಾ ನದಿಯ ಒಂದು ಉಪನದಿಗಳು ಅಂದರೆ ಇಲ್ಲಿ ಏನಾಗಿರುತ್ತೆ ಅಂತ ಅಂದರೆ ಗಂಗಾ ನದಿ ಎಲ್ಲೂ ಕೂಡ ಉಗಮ ಆಗಿರೋದಿಲ್ಲ ಗಂಗೋತ್ರಿಯಲ್ಲಿ ಉಗಮ ಅಂತ ನಾವು ಹೇಳ್ತೇವೆ ಆದರೆ ಇಲ್ಲಿ ನದಿ ಕರೆಕ್ಟಾಗಿ ಉಪ ಉಗಮ ಆಗೋದು ಅಲಕನಂದ ಮತ್ತು ಭಾಗಿರಥಿ ಅಲಕನಂದ ಏನು ನದಿಗಳು ಸೇರ್ತವೆ ನೆಕ್ಸ್ಟು ಈ ಒಂದು ಏನು ನೀರಿರುತ್ತೆ ಅದು ಜಾಸ್ತಿ ಆಗೋ ಕಾರಣದಿಂದಾಗಿ ಈ ಮುಂದಿನ ಪ್ರದೇಶ ಏನಿದೆ ಇದನ್ನು ಗಂಗಾ ಅಂತ ಕರೀತೇವೆ ಇಲ್ಲಿ ಅಲಕನಂದ ಮತ್ತು ಭಾಗಿರಥಿ ನದಿಗಳು ಬಂದು ಸುಗ ಏನು ಉಗಮ ಇಲ್ಲಿ ಏನು ಸೇರ್ಕೊಳ್ತವೆ ಸಂಗಮ ಆಗ್ತವೆ ಆ ಒಂದು ಪ್ರದೇಶದಿಂದ ಮುಂದೆ ಹೋಗ್ತಕ್ಕಂಥ ನದಿಯ ಹೆಸರು ಗಂಗಾ ಅಂತ ಕರಿತೇವೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲೇನು ಕೇಳಿದ್ದಾರೆ ನೋಡಿ ಇಲ್ಲಿ ಪ್ರಶ್ಟ್ ಇಲ್ಲಿ ಅಲಕನಂದ ಮತ್ತು ಭಾಗೀರಥಿ ನದಿಗಳು ಅಲಕನಂದ ಮತ್ತು ಭಾಗಿರಥಿ ನದಿಗಳು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಂಗಮಗೊಳ್ತವೆ ಮತ್ತು ಗಂಗಾ ನದಿ ಅಲ್ಲಿಂದ ಉಗಮ ಆಗ್ತದೆ ಅಂತ ಕೇಳಿದ್ದಾರೆ ದೇವಪ್ರಯಾಗ ಕರ್ಣಪ್ರಯಾಗ ರುದ್ರಪ್ರಯಾಗ ವಿಷ್ಣು ಪ್ರಯಾಗ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಎ ಇಲ್ಲಿ ದೇವಪ್ರಯಾಗ ಸರಿಯಾದ ಉತ್ತರ ಆಗಿದೆ ದೇವಪ್ರಯಾಗ ಅಲಕಾನಂದ ಮತ್ತು ಭಾಗೀರಥಿ ನದಿಗಳ ಒಂದು ಸಂಗಮಗೊಳ್ತಕ್ಕಂಥ ಒಂದು ಪ್ರದೇಶ ಪ್ರದೇಶವನ್ನು ದೇವಪ್ರಯಾಗ ಅಂತ ಕರೀತಾರೆ ನೆನಪಿಟ್ಕೊಳ್ಳಿ ಮುಂದಿನ ಪ್ರಶ್ನೆಗೆ ಹೋಗೋಣ ಸೋಪ್ ಅನ್ನೋ ನೀರಿಗೆ ಸೇರಿದಾಗ ನೀರಿನ ಮೇಲ್ಮೈ ಒತ್ತಡ ಏನಾಗುತ್ತದೆ ಅಂತ ಇದೆ ಸೋಪನ್ನು ನೀರಿಗೆ ಸೇರಿಸಿದಾಗ ಇದು ಒಂದು ಸೋಪ್ ಇದೆ ನೀರಿದೆ ಇಲ್ಲಿ ಓಕೆ ನೀರಿದೆ ಇದನ್ನು ಇದರೊಳಗೆ ಹಾಕಿದಾಗ ನೀರಿನ ಒಂದು ಮೇಲ್ಮೈ ಒತ್ತಡ ಏನಾಗ್ತದೆ ಅಂತ ಪ್ರಶ್ನೆ ಕೇಳಿದಾರೆ ನೀರಿನ ಒಂದು ಮೇಲ್ಮೈ ಒತ್ತಡ ಏನಿದೆ ಅದು ಏನಾಗ್ತದೆ ಅಂತ ಕೇಳಿದರೆ ಕಡಿಮೆ ಆಗ್ತದೆ ಅಂತ ಇದೆ ಹೆಚ್ಚಾಗ್ತದೆ ಅಂತ ಇದೆ ಹಾಗೆ ಉಳಿತದೆ ಅಂತ ಇದೆ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರಶ್ನೆಗಳಿಗೆ ಆನ್ಸರ್ನ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಇಲ್ಲಿ ಹಾಗೆ ಉಳಿತದೆ ಹಾಗೆ ಇಳಿದು ಉಳಿತಕ್ಕಂಥದ್ದು ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದರೆ ಓಕೆ ಮುಂದಿನ ಪ್ರಶ್ನೆ ಹೀಗಿದೆ ಒಂದು ಘನ ಒಂದು ವಸ್ತು ಇಲ್ಲಿ ನೋಡಿ ಒಂದು ವಸ್ತು ಇಲ್ಲಿ ಘನ ಸ್ಥಿತಿಯಿಂದ ಸಾಲಿಡ್ ಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ನೇರವಾಗಿ ಅನಿಲ ಅಂತಂದರೆ ಗ್ಯಾಸ್ ಸ್ಥಿತಿಗೆ ಸಾಲಿಡ್ನಿಂದ ಗ್ಯಾಸ್ಗೆ ಸಾಲಿಡ್ನಿಂದ ಡೈರೆಕ್ಟಾಗಿ ಗ್ಯಾಸ್ಗೆ ಹಾಕ್ತಕ್ಕಂಥದ್ದನ್ನು ಏನಂತೂ ಕ ಏನು ಇಲ್ಲಿ ಕರೀತಾರೆ ಅಂತ ಕೇಳಿದರೆ ಇಲ್ಲಿ ನೋಡಿ ಬಟ್ಟಿ ಇಳಿಸುವಿಕೆ ಅಂತ ಇದೆ ಉತ್ತುಪನನ ಅಂತ ಇದೆ ಗಣೀಕರಣ ಅಂತ ಇದೆ ಆವಿ ಆಗುವಿಕೆ ಅಂತ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಏನು ಕರೀತಾರೆ ಅಂತಂದರೆ ಸಬ್ಲಿಮಿನೇಷನ್ ಅಂತ ಕರೀತಾರೆ ಸಬ್ಲಿಮಿನೇಷನ್ ಇದನ್ನ ನೆನ್ಪಿಟ್ಕೊಳ್ಳಿ ಸಬ್ಲಿಮಿನೇಷನ್ ಅಂತ ಎಲ್ಲಾದರೂ ಒಂದು ಕಡೆ ಬರ್ಕೊಳ್ಳಿ ಕೇಳಬಹುದು ಕೇಳ್ಬೋದು ಇಂಗ್ಲೀಷ್ನಲ್ಲಿ ನೀವು ಡೈರೆಕ್ಟಾಗಿ ಬೇಗ ಈಸಿಯಾಗಿ ಆನ್ಸರ್ನ ಮಾಡ್ಬೋದು ಇಲ್ಲಿ ನೋಡಿ ಘನದಿಂದ ಸಾಲಿಡ್ನಿಂದ ಲಿಕ್ವಿಡ್ ಇದು ಗ್ಯಾಸ್ಗೆ ಸಾರಿ ಗ್ಯಾಸ್ಗೆ ಇಲ್ಲಿ ಡೈರೆಕ್ಟಾಗಿ ಏನು ಚೇಂಜ್ ಆಗುತ್ತೆ ಅದನ್ನು ಏನು ಕರಿತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಉತ್ಪನ್ನನ ಅಂತ ಕರಿತಾರೆ ಸಬ್ಲಿಮಿನೇಷನ್ 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 ಇಲ್ಲಿ ನೋಡಿ ಸಲ ಹೇಳ್ಬಿಡ್ತೇನೆ ಎಸ್ ಯು ಬಿ ಎಲ್ ಐ ಎಮ್ ಎನ್ ಡಿ ಎಫ್ ಎಸ್ ಯು ಬಿ ಎಲ್ ಐ ಎಮ್ ಐ ಎನ್ ಎ ಟಿ ಐ ಒ ಎನ್ ಸಬ್ಲಿಮಿನೇಷನ್ ಬರ್ಕೊಳ್ಳಿ ಒಂದು ಕಡೆ ತುಂಬ ಇಂಪಾರ್ಟೆಂಟ್ ಇದು ಉತ್ಪನ್ನನ ಸರಿಯಾದ ಉತ್ತರ ಇಂದಿನ ಒಂದು ಕೊನೆಯ ಪ್ರಶ್ನೆ ಇದೆ ಆನ್ಸರ್ನ ನೀವು ಮಾಡಬೇಕು ಗೊತ್ತಾಗಲಿಲ್ಲ ಅಂತಲೇ ಕೊನೆಗೆ ಆನ್ಸರ್ನ ಹೇಳ್ತೇನೆ ಈಗ ನೋಡಿ ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಪೀಠಿಕೆ ಅಂತಂದರೆ ಪ್ರಸ್ತಾವನೆ ಅಂತ ಕರಿತೇವೆ ಪ್ರಸ್ತಾವನೆ ಸಮಾಜವಾದಿಯಾಗಿರ್ತಕ್ಕಂಥದ್ದು ಏನು ಅಂತ ಒಂದು ಮೂರು ಪದವನ್ನು ಆ್ಯಡ್ ಮಾಡಿದರು ಆ ಒಂದು ಸಮಾಜವಾದಿ ಪದವನ್ನು ಯಾವ ಒಂದು ತಿದ್ದುಪಡಿ ಮೂಲಕ ಆ್ಯಡ್ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮೂವತ್ತೆಂಟನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ನಲವತ್ತೊಂಬತ್ತನೇ ತಿದ್ದುಪಡಿ ಐವತ್ತೆರಡನೇ ತಿದ್ದುಪಡಿ ಅಂತ ಇದೆ ನಾಲ್ಕು ತಿದ್ದುಪಡಿ ಅಂತ ಕೊಟ್ಬಿಟ್ಟಿದ್ದಾರೆ ಇದಕ್ಕೆಲ್ಲರಿಗೂ ಕೂಡ ಆನ್ಸರ್ ಗೊತ್ತು ಆದರೂ ಕೂಡ ಲಾಸ್ಟಿಗೆ ಆನ್ಸರ್ನ ಹೇಳ್ತೇನೆ ಅದಕ್ಕೂ ಮುಂಚೆ ಯಾರ್ಯಾರಿಗೆ ಈ ಒಂದು ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಹಾಗೇ ಇಲ್ಲಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂತ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೇ ಮತ್ತು ಚಾಚು ತಪ್ಪದೆ ನೋಡ್ಬೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಇದ್ದೇವೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರ್ಯಾರೂ ಶೇರ್ ಮಾಡಿಲ್ಲ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಟೆಲಿಗ್ರಾಮ್ ಮುಖಾಂತರ ಆಗಿರ್ಬೋದು ಶೇರ್ ಮಾಡ್ಬೋದು ಈಗ ಪ್ರಶ್ನೆಗೆ ಆನ್ಸರ್ನ ತಿಳ್ಕೊಂಡು ಬಿಡೋಣ ಸರಿಯಾದ ಉತ್ತರ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಮೂರು ವರ್ಡ್ಸನ್ನು ಯೂಸ್ ಮಾಡ್ತಾರೆ ಸಮಾಜವಾದಿ ಆಗಿರ್ಬೋದು ಜಾತ್ಯಾತೀತ ಮತ್ತು ಐಕ್ಯತೆ ಈ ಮೂರು ಪದಗಳನ್ನು ಯಾರು ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಪಕ್ಕ ಕೇಳ್ಬೋದು ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ವಂದೇ ಮಾತರಂ